ಸನಾತನ ಧರ್ಮಕ್ಕೆ ಸೆಪರೇಟ್ ರೆಫರೆನ್ಸ್ ವೆಂಕಟೇಶ್ವರ್ ಒಂದೇ ನಿಮಿಷ. ಈಗ ನೀವು ಮತ್ತು ಮಹೇಶ್ ಚಂದ್ರ ಗುರುಗಳು ಅಂದ್ರೆ ಒಪ್ಪಿಕೊಳ್ತೀರಾ ಈ ವಾದವನ್ನ ಅಂತ, ಇಬ್ರು ಒಂದೇ ವಾದದಲ್ಲಿ ಇದ್ದೀರಾ ಅಂತಾದ್ರೂ ನನ್ನ ಪ್ರಶ್ನೆ ಇದೆ. ಸನಾತನ ಧರ್ಮ ನೀವು ಹೇಳೋದು ಹಿಂದೂ ಧರ್ಮ ಅನ್ನೋದು ವೇದಗಳಿಂದ ಆರಂಭ ಆಯ್ತು, ವೇದಗಳಲ್ಲಿ ಜಾತಿ ಭೇದ ಇರಲಿಲ್ಲ ಅಂತ, ಹೌದಾ? ಇರಲಿಲ್ಲ ಇರಲಿಲ್ಲ ಇರಲಿಲ್ಲ. ಸನಾತನ ಧರ್ಮ ಆರಂಭಗೊಂಡಿದ್ದು ಇರಲಿಲ್ಲ, ಈ ವಿಗ್ರಹ ಪೂಜೆಗಳು ಇರಲಿಲ್ಲ, ಅದು ಗೊತ್ತಿಲ್ಲ. ಅದು ಇವ್ರು ಹೇಳ್ತಿರೋದು ಅಷ್ಟೇ ಸನಾತನ ಧರ್ಮ ಅಂತ. ಅದು ಸುಮ್ಮನೆ ಶುರುವಾಯ್ತು ಸೇರಿಸ್ಕೊಂಡು ನಮ್ದು ಸನಾತನ ಧರ್ಮ ಅಂತ ಹಿಂದೂ ಧರ್ಮ, ಹಿಂದೂ ಧರ್ಮಕ್ಕೆ ಇವರು ಆರೋಪ ಮಾಡ್ತಾರೆ ಸನಾತನ ಧರ್ಮಗಳು ಅಂತ ಹೇಳಿ. ಹಿಂದೂ ಧರ್ಮವನ್ನು ಹಾಳು ಮಾಡೋಕ್ಕೆ ಸನಾತನ ಧರ್ಮ ಅಂತ ಹುಟ್ಟಾಕಿದ್ದಾರೆ. ಸೊ ನೀವು ಹೇಳೋದು ಮೊದಲು ಹಿಂದೂ ಧರ್ಮ ಶುರುವಾಯ್ತು ಆಮೇಲೆ ಸನಾತನ ಧರ್ಮ ಶುರುವಾಯ್ತು. ನಿಜವಾದ ಹಿಂದೂ ಧರ್ಮ ಆಚರಣೆಗಳು ಸನಾತನಗಳಿಗೆ ಮೊದಲೇ ಇತ್ತು, ಹಿಂದೂ ಧರ್ಮಕ್ಕೆ ಸೇರಿಸ್ಕೊಂಡ್ರು ಅದನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ. ಈಗ ಸನಾತನಿಗಳ ಮನೋಭಾವ ಏನು ನಿಮ್ಮ ಪ್ರಕಾರ? ಓಕೆ, ಈಗ ಸನಾತನಿಗಳು ಧರ್ಮ ಮೊದಲು ಹಳೇದೇನಿದೆ ಹಾಗೆ ಇರಬೇಕು ಅನ್ನೋದೇ, ಇವತ್ತು ಹಾಗೆ ತಗೊಂಡ್ಬರ್ಬೇಕು ಅನ್ನೋದು ಸನಾತನ. ಉದಾಹರಣೆಗೆ ಹೇಳಿ, ಉದಾಹರಣೆಗೆ ಹೇಳಿ, ಹಳೇದೇನು ಅಂದ್ರೆ ಏನು? ಉದಾಹರಣೆಗೆ ಇವತ್ತು ಕೂಡ ಇರುವಂತಹ ಕೆಲವು ಮೂಲಭೂತ ದೋಷಗಳು, ಜಾತಿ ವ್ಯವಸ್ಥೆ. ಜಾತಿ ಇರಬಾರ್ದು, ಅಸ್ಪೃಶ್ಯತೆ ಇರಬಾರ್ದು ಅಂತ ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಹೇಳ್ತಾ ಇದ್ದಾರೆ. ಅವರು ಸನಾತನಿ ಅಲ್ಲ ನಿಮ್ಮ ಪ್ರಕಾರ? ಹಾ, ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಹಿಂದೂಗಳು. ಓಕೆ ಓಕೆ, ಜಾತಿ ವ್ಯವಸ್ಥೆ ಇರಬಾರ್ದು. ಒಂದೇ ನಿಮಿಷ, ಅಸ್ಪೃಶ್ಯತೆಗೆ ಹಿಂದೂ ಧಾರ್ಮಿಕ ಗ್ರಂಥಗಳ ಬೆಂಬಲ ಇಲ್ಲ, ಶಾಸ್ತ್ರದ ಬೆಂಬಲ ಇಲ್ಲ ಅಂತ ಪೇಜಾವರ ಶ್ರೀಗಳ ಒಂದು ಹೇಳಿಕೆಯನ್ನು ಮಾಡ್ತಾರೆ. ಅವರು ಸನಾತನಿ ಅಲ್ಲ, ಅವ್ರು ಹಿಂದೂ. ಅವ್ರು ಹಿಂದೂ, ಹಿಂದೂ ಧರ್ಮ ಇಲ್ಲಲ್ಲ, ಅದು ಜಾತಿಯ ವ್ಯವಸ್ಥೆ ಹಿಂದೂ ಧರ್ಮ ಇಲ್ಲ. ಹಂಗಿದ್ಮೇಲೆ ಸನಾತನಿ ಯಾರು? ನೀವು ಉದಾಹರಣೆಗೆ ಒಂದ್ ಎರಡು ಹೆಸರು ತಗೊಂಡು ಹೇಳಬಹುದು ಅನ್ನೋದಾದ್ರೆ ಸನಾತನಿ ಯಾರು? ಸಂವಿಧಾನದಲ್ಲಿ ರೆಫರೆನ್ಸ್ ಇದೆ ಅದಕ್ಕೆ. ಈಗ ಏನು ವಾದ ಮಾಡ್ತಾ ಇದ್ದಾರೆ ಸನಾತನ ವಿಷಯ ಹಳೇದು ಇರಬೇಕು ಅಂತ, ಅವ್ರು ಮಾತ್ರ ಸನಾತನಿಗಳು. ಸರ್ ಒಂದು ಹೆಸರು ಹೇಳಿ ಸರ್. ಬೇಕು ಅಂತ ಉದಯನಿಧಿ ಹೇಳಿದ್ದಾರೆ. ಸರ್ ಒಂದು ಹೆಸರು ಹೇಳಿ. ಈಗ ದೇವಸ್ಥಾನಗಳಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಇಲ್ಲ ಅಂತ ಯಾರು ಹೇಳ್ತಾರೋ ಅವ್ರು ಸನಾತನಿಗಳೇ. ಓಕೆ ಸರ್, ಕಂದಾಚಾರಗಳನ್ನು ಫಾಲೋ ಮಾಡೋ ಸನಾತನಿಗಳು. ಈಗ ನೋಡಿ, ಇದು ಸೆಮ್ಯಾಂಟಿಕ್ಸ್, ಸುಮ್ಮನೆ ಸನಾತನ ಹಿಂದುತ್ವ ಇವೆಲ್ಲ ಪರ್ಯಾಯ ಶಬ್ದಗಳು. ನಾನಂತೂ ಮಹಾಮಹೋಪಾಧ್ಯಾಯ ಪಿ ವಿ ಕಾಣೆಯವ್ರದ್ದು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಓದಿದ್ದೀನಿ, ಆಮೇಲೆ ರಾಮಾಯಣ ಮಹಾಭಾರತಗಳನ್ನು ಓದ್ಕೊಂಡಿದ್ದೀನಿ, ಭಗವದ್ಗೀತೆ ಓದಿದ್ದೀನಿ. ಎಲ್ಲೂ ಇವ್ರು ಹೇಳ್ತಾ ಇರೋವಂಥ ಡೆಫಿನೇಷನ್ ಯಾವುದು ನನಗೆ ಗೊತ್ತಿಲ್ಲ. ಅವರೇನಾದರೂ ಎಲ್ಲಿಂದ ಅನ್ನೋದು ರೆಫರೆನ್ಸ್ ತೊಗೊಂಡ ಅಂತ ಅಂದರೆ ಏನಾದ್ರು ಪುಸ್ತಕದ ರೆಫರೆನ್ಸ್ ತೊಗೊಂಡಾದರೂ ಹೇಳಬೇಕು, ಅಥವಾ ಅಟ್ಲೀಸ್ಟ್ ಯಾರ್ಯಾರು ಈ ಥರ ಮಾಡ್ತಾ ಇದ್ದಾರೆ ಅನ್ನೋದಾದ್ರೂ ಹೆಸರನ್ನಾದರೂ ತೊಗೊಳ್ಬೇಕು. ಯತಿಹಿ ಧರ್ಮ, ನೀವೇ ಹೇಳಿದ್ರಲ್ಲ ಸರ್, ಈಗ ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾಃ. ಯಾವುದು ಧರಿ ಆಯ್ತು, ಯಾವುದನ್ನ ಧರಿಸುವುದಕ್ಕೆ ಒಳ್ಳೆಯದೋ ಅದು ಧರ್ಮ ಅಂತ ಆಗತ್ತೆ. ಈಗ ಇತ್ತಂದಂತಹ ಯಾವುದು ಆಚರಣೆಗಳು ಮನುಷ್ಯ ಅದನ್ನು ತಗೊಳ್ಳಂಗಿಲ್ಲ, ಅದು ಮನುಷ್ಯ ಕುಲಕ್ಕೆ ವಿರೋಧವಾಗಿದೆಯೋ ಅಂಥದ್ದು ಇಟ್ಕೊಂಡು ಸನಾತನಿಗಳು ಮುಂದೆ ಬಂದ್ರೆ ಅದು ಹೆಂಗೆ ಒಪ್ಕೊಳಕ್ಕಾಗತ್ತೆ ಸರ್? ಅವರು ಪಾಪ ಏನೋ ಗಾಳಿ ಗುದ್ದಿ. ಒಂದೇ ನಿಮಿಷ, ನಿಮ್ಮ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬೇಕಾಗಿದೆ ಅಷ್ಟೇ. ನಾನು ನಿಮಗೆ ನಿಮ್ಮನೇನು ವಿರೋಧಿಸ್ತಾ ಇಲ್ಲ, ಖಂಡಿಸ್ತಾ ಇಲ್ಲ. ನೀವು ಕಂದಾಚಾರಗಳ ವಿರುದ್ಧ ಇದ್ದೀರಿ, ನಾವು ಕಂದಾಚಾರಗಳ ವಿರುದ್ಧ ಇದ್ದೀವಿ. ವಿ ಆರ್ ಆನ್ ದ ಸೇಮ್ ಪೇಜ್. ನೀವು ಆ ಕಂದಾಚಾರಗಳಿಗೆ ಸನಾತನ ಧರ್ಮ ಅನ್ನೋ ಒಂದು ಟೈಟಲ್ ಕೊಡೋದಕ್ಕೆ ಹೊರಟಿದ್ದೀರಿ, ಆ ಟೈಟಲ್ ನಾವು ಒಪ್ಕೊಳ್ತಾ ಇಲ್ಲ. ಅಷ್ಟೇ ಇರುವಂತದ್ದು ಡಿಫ್ರೆನ್ಸ್, ಇರುವಂತದ್ದು ಅಷ್ಟೇ. ಹಿಂದೂ ಧರ್ಮದಲ್ಲಿ ಕಂದಾಚಾರ ಬರ ಕಾರಣ ಸನಾತನಿಗಳೇ. ಹಿಂದೂ ಧರ್ಮದಲ್ಲಿ ಕಂದಾಚಾರ ಬರಲಿಕ್ಕೆ ಈ ಸನಾತನಿಗಳೇ ಕಾರಣ. ಸರ್, ಅವ್ರು ಯಾರು ಸನಾತನಿಗಳು ಅಂತ ನನಗಂತೂ ಇದುವರೆಗೂ ಇಷ್ಟು ಹೊತ್ತಿನ ಚರ್ಚೆನಲ್ಲಿ ಸ್ಪಷ್ಟ ಆಗ್ಲಿಲ್ಲ. ದಯವಿಟ್ಟು ಇನ್ನೇನಾದ್ರು ಇದ್ರೆ ಅದರ ರೆಫರೆನ್ಸಸ್ ಇದ್ರೆ ಅವ್ರು ಆರ್ ಎಸ್ ಎಸ್ ಗು ಕ್ಲೀನ್ ಚಿಟ್ ಕೊಟ್ರು, ಪೇಜಾವರ ಶ್ರೀಗಳಿಗೂ ಕ್ಲೀನ್ ಚಿಟ್ ಕೊಟ್ರು, ಅವರು ಹಿಂದೂಗಳು, ಅವರು ಸನಾತನಿಗಳಲ್ಲ ಅಂತ. ಎಕ್ಸಾಕ್ಟ್ಲಿ. ಇನ್ನು ಆ ಬ್ರ್ಯಾಕೆಟ್ ಅಲ್ಲಿ ಇನ್ ಯಾರನ್ನ ತರಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹೇಳ್ತಾ ಇರುವಂತದ್ದು ಐ ಅಗ್ರಿ, ತುಂಬಾ ಕರ್ಮಠರಿದ್ದಾರೆ, ಇನ್ಯಾರೋ ಮುಟ್ಟಿದ್ರೆ ನಮ್ಮ ಮಡಿವಂತಿಕೆ ಹೋಗ್ಬಿಡ್ತು ಅನ್ನುವಂಥವರಿದ್ದಾರೆ. ಅಂಥವರನ್ನ ಹೌದು ಮೈಲಿಗೆ ಇದೆ, ಮಡಿ ಮೈಲಿಗೆಯನ್ನ ಆಚರಣೆ ಮಾಡುವಂಥವರು, ಹೌದಾ? ಈಗ ಅದು ಯಾವುದನ್ನು ಆಚರಣೆ ಮಾಡಿದವರು ತಮ್ಮನ್ನ ತಾವು ಸನಾತನಿಗಳು ಅಂತ ಕರ್ಕೊಂಡ್ರೆ ಏನ್ ಹೇಳ್ತೀರಿ ಅವ್ರಿಗೆ?
ಅದು ತಪ್ಪು ಅವ್ರ ಅಭಿಪ್ರಾಯ ಅವ್ರದ್ದು ಅಂದ್ರೆ ನೀವು ಅವ್ರು ಹಿಂದೂಗಳನ್ನು ತಪ್ಕೊಬೇಕು ಫಸ್ಟ್ ಕರ್ಕೊಳ್ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ತೀರಿ ಬೇಸಿಕಲಿ. ಅದಕ್ಕೆ ಸರ್ ಸನಾತನ ಏನ್ ಸನಾತನ ಅಂತ ಮೀನಿಂಗ್ ಅರ್ಥ ಮಾಡ್ಕೊಂಡ್ರೆ ಹಳೇದನ್ನ ಇವತ್ತು ಕೂಡ ಪಾಲಿಸ್ಕೊಂಡ್ಬಂದಿರೋರು ಅಂತ ಹೇಳಿದ್ರು. ಅವರು ತಮ್ಮನ್ನು ತಾವು ಏನ್ ಕರ್ಕೊಳ್ಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ತೀರಿ. ಅವರು ತಮ್ಮನ್ನ ತಾವು ಸನಾತನಿ ಅಂತ ಕರ್ಕೊಂಡ್ರೆ ಇಲ್ಲ ಇಲ್ಲ ನೀವು ನಿಮ್ಮನ್ನ ಸನಾತನಿ ಅಂತ ಕರ್ಕೊಬೇಡಿ, ಹಿಂದೂ ಅಂತ ಕರ್ಕೊಳ್ಳಿ ಅಂತ ನೀವು ಅವರಿಗೆ ಸಲಹೆಯನ್ನು ಕೊಡ್ತೀರಿ. ಹೌದು, ಆಚರಣೆಗಳ ಹಿಂದೂ ಸ್ವೀಕರಿಸೋರು ಬೇಕಲ್ಲ. ಸನಾತನ ಸಿದ್ಧಾಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.